ಸೋಮಮು ಸತ್ಯವತಿ ಹೃದಯ ನಂದನೋ ವ್ಯಾಸ ಯಸ್ಯ ಅಸ್ಯ ಕಮಲದಲಿತನು ವಾಗ್ಮಯಮೃತಂ ಜಗತ್ಗೆ ಪತಿ ಭುಜಗ ಭೋಗಾಭಮುದ್ಯಮ್ಯ ಹೃದ್ಯಂ ನಿಜಭುಜಂ ದಕ್ಷಿಣಂ ಲಕ್ಷಣಾಢ್ಯಂ ಗಣಿತಮುದ್ಯುಕ್ತ ವಿಜ್ಞಾನಮುದ್ರಂ ಭಜ ಭಜಾನಂದ ವಿದ್ಯಾಲಪಂತಂ ಪ್ರಣತವಾನ್ ರುಕ್ಮಿಣಾಂ ಪ್ರಣಭೂತಂ ಪ್ರಣತಿದಿಕ್ಪ್ರೀಣೀ ಪೂರ್ಣಭೂತಂ ಅವಧವೋಷ್ಣೇನ ತತಪ್ಯಮಾನಾನ್ ಭುವಿ ಪರಂ ನಾಥಮಪ್ರೇಕ್ಷಮಾನಾನ್ ಭುವನಮಾನ್ಯೇನ ಜಾನ್ಯೇನ ತೋಷ್ಣಾ ಭವತು ವೀರ್ಮಾ ಇತಿ ನಃ ಸಂತ್ವಯಂತಂ ಪ್ರಣತವಾನ್ ರುಕ್ಮಿಣಾಂ ಪ್ರಣಭೂತಂ ನನ್ನ ಕ್ಷತ್ರ ಬಂಧುಗಳೇ, ಎಲ್ಲ ಅವಸ್ಥೆಗಳಲ್ಲಿ ಭಗವಂತ ನಮ್ಮ ದೇಹದೊಳಗೆ ಬಹುರೂಪನಾಗಿ ಇದ್ದು ನಾವು ಉಣ್ಣುವ ಭೋಗಗಳನ್ನು ತಾನು ಉಪಿಸುತ್ತಾ ನಮಗೂ ತಿನ್ನಿಸುತ್ತಾ ಒಬ್ಬನಲ್ಲಿ ಪೂಜ್ಯನಾಗಿ ಒಬ್ಬನಲ್ಲಿ ಪೂಜಕನಾಗಿ ಒಬ್ಬನಲ್ಲಿ ಗ್ರಾಹ್ಯನಾಗಿ ಒಬ್ಬನಲ್ಲಿ ಗ್ರಾಹಕನಾಗಿ ಒಬ್ಬನಲ್ಲಿ ಬಾಧ್ಯನಾಗಿ ಇನ್ನೊಬ್ಬನಲ್ಲಿ ಬಾಧಕನಾಗಿ ಹೀಗೆ ಭಗವಂತ ನಮ್ಮಂತೆ ಪ್ರಾಕೃತ ಪುರುಷನಂದರೆ ಒಬ್ಬ ಸಾಮಾನ್ಯ ಪುರುಷ ಹೇಗೆ ಒಬ್ಬ ಬಾಧಕನಾಗ್ತಾನೆ ಒಬ್ಬ ಬಾಧ್ಯನಾಗ್ತಾನೆ, ಅದೇ ರೀತಿ ಅವನು ಒಳಗಿದ್ದುಕೊಂಡು ಈ ಬಾಧ್ಯ ಬಾಧಕ ಭಾವದ ಒಂದು ಲೀಲೆಯನ್ನ ಆಡ್ತಾ ಇದ್ದಾನೆ ಅನ್ನುವಂತ ಮಾತಲ್ಲ. ನಿನ್ನೆ ಪದ್ಯಗಳಲ್ಲಿ ನಾವು ನೋಡಿದ್ದೆವು. ಆಮೇಲೆ ಎಚ್ಚರವನ್ನು ನಿಯಂತ್ರಿಸತಕ್ಕಂತಹ ವಿಶ್ವನಾಮಕನಾದ ಭಗವಂತ ನಮ್ಮನ್ನು ಜಾಗೃತ ಅವಸ್ಥೆಯಲ್ಲಿ ಎಚ್ಚರ ತಪ್ಪಿಸುತ್ತಾನೆ ಎನ್ನುವ ಮಾತನ್ನ ಈ ಪದ್ಯದಲ್ಲಿ ಅಂತ, ಎಚ್ಚರದಲ್ಲಿ ನಮ್ಮನ್ನು ಎಚ್ಚರ ತಪ್ಪಿಸುವ ಬಗ್ಗೆ. ನಾವು ಎಚ್ಚರ ತಪ್ಪುವುದು ಎಚ್ಚರದಲ್ಲಿ, ನಿದ್ರೆಯಲ್ಲಿ ಎಚ್ಚರ ತಪ್ಪುವುದು ಹೇಗೆ, ಕನಸಿನಲ್ಲಿ ಎಚ್ಚರ ತಪ್ಪುವುದು ಹೇಗೆ? ಮನುಷ್ಯ ಜೀವನದಲ್ಲಿ ಎಚ್ಚರ ತಪ್ಪುವಂತಹ ಒಂದು ಕ್ಷಣ ಇದ್ರೆ ಅದು ಎಚ್ಚರದಲ್ಲಿ ಮಾತ್ರ. ಎಚ್ಚರದಲ್ಲಿ ನಾವು ಹೇಗೆ ಎಚ್ಚರ ತಪ್ಪಿ ಬದುಕುತ್ತೇವೆ ಅಥವಾ ನಮ್ಮನ್ನು ಎಚ್ಚರ ತಪ್ಪಿಸಿ ಬದುಕಿಸುತ್ತಾರೆ ಅನ್ನುವುದನ್ನು ಹೇಳತಕ್ಕಂತಹ ಪದ್ಯ ಮುಂದಿನದ್ದು. ಮನ ವಿಷಯದೊಳಗೆ ನೆಸಿ, ವಿಷಯವ ಮನದೊಳಗೆ ನೆಲೆಗೊಳಿಸಿ, ಬಲು ನೂತನವು ಸುಸಮೀಚೀನವಿದು ಉಪಾದೇಯವು ಎಂದ ರುಪಿ ಕನಸಿಲಾದರೂ ತನ್ನ ಪಾದದ ನೆನವನಿಯದೆ ಸರ್ವರೊಳಗಿದ್ದು ಅನುಭವಿಸುವ ಸ್ಥೂಲ ವಿಷಯವ ವಿಶ್ವನೆಂದೆನಿಸಿ. ಇದು ಸ್ಥೂಲ ಬಗ್ಗೆ ವಿಶ್ವ ಅದರ ಪ್ರಥಮ ಪಾದ. ಓಂಕಾರದ ಮೊದಲನೆಯ ಅಕ್ಷರವಾದ ಅಕಾರದಿಂದ ವಚ್ಚನಾಗಿರ್ತಕ್ಕಂಥ ವಿಶ್ವ ನಾಮಕನಾದಂತಹ ಭಗವಂತನ ರೂಪವನ್ನು ಹೇಳತಕ್ಕಂತಹ ಅಥರ್ವಣ ಮಾಂಡೂಕ ಉಪನಿಷತ್ತಿನ ವಾಕ್ಯ ಸ್ಥೂಲ ಬಗ್ಗೆ ವೈಶ್ವ ಅಕಾರ ಪ್ರಥಮ ಮಾತ್ರ ಅದ್ಯಾವುದಂದ್ರೆ ಸ್ಥೂಲ ಬಗ್ಗೆ ಸಪ್ತಾಂಗ ಏಕೋನ ವಿಂಶತಿ ಮುಖ ಸ್ಥೂಲ ಬಗ್ಗೆ ವೈಶ್ವ ಅದರ ಪ್ರಥಮ ಪಾದ. ನಮ್ಮ ಎಚ್ಚರದಲ್ಲಿ ಸ್ಥೂಲ ಪ್ರಪಂಚವನ್ನ ಭೋಗಕ್ಕೆ ಅಣಿಗೊಳಿಸಿ ನಾನು ಈ ಸ್ಥೂಲ ಪ್ರಪಂಚದ ಸುಖವ ಭೋಗವನ್ನು ಅನುಭವಿಸಿ ನನಗೆ ಸುಖ ದುಃಖದ ಭೋಗಗಳನ್ನು ಕೊಡತಕ್ಕಂತಹ ಭಗವಂತನ ಮೊದಲನೆಯ ರೂಪ ಅದು ಅಕಾರ ವಿಶ್ವನಾಮಕ ವಿಶ್ವ ಅಥವಾ ವೈಶ್ವಾನರ ಅಂತ ರೂಪಕ್ಕೆ ಹೆಸರು. ಅದು ವಿಶ್ವನರಲ್ಲಿಗೆ ಸಂಬಂಧಪಟ್ಟದ್ದರಿಂದ ವೈಶ್ವಾನರ ವಿಶ್ವದ ಅನುಭವವನ್ನು ಕೊಡುವಂತಹದ್ದರಿಂದ ವಿಶ್ವ ಅದು ಅಕಾರ ವಾಚ್ಯ. ಯಾಕೆ ಅಕಾರ ಅನ್ನುವುದು ಎಚ್ಚರವನ್ನು ಹೇಳತಕ್ಕಂತಹ ಶಬ್ದ ಅಂತ ನಾನು ಈ ಮೊದಲು ಹೇಳಿದ್ದೆ. ಆಪ್ತೇ ಅಕಾರ ಪ್ರಥಮ ಮಾತ್ರ ಆಪ್ತೇ ಆದಿಮತ್ವ ಅಂದ್ರೆ ಆಪ್ತಿ ಹೊರಗಿನ ಪ್ರಪಂಚದ ಜೊತೆಗೆ ಸಂಪರ್ಕ ಅನ್ನುವುದು ಒಂದು ಅರ್ಥ. ಇನ್ನೊಂದು ಅರ್ಥ ಉಪನಿಷತ್ ಹೇಳುತ್ತೆ, ಅವನು ಎಚ್ಚರವಾಗುವುದು ಅಂದ್ರೆ ಎಲ್ಲಿಂದ ಯಾವುದರಿಂದ ಎಚ್ಚರ ಆಗುವುದು, ಎರಡರಿಂದ ಎಚ್ಚರ ಆಗುವುದು. ಕನಸು ಬೀಳ್ತಾ ಇದೆ, ಕನಸು ಬೀಳ್ತಾ ಇದ್ದ ಹಾಗೆ ಎಚ್ಚರ ಆದ್ರೆ ಕನಸಿನಿಂದ ಎಚ್ಚರ, ಕನಸು ಬಿದ್ದು ನಿದ್ರೆ ಬಂತು ನಿದ್ರೆಯಿಂದ ಎಚ್ಚರ ಆದ್ರೆ ಅದು ಒಂದು ಮುಖ. ಹಾಗಾದ್ರೆ ಎಚ್ಚರವಾಗುವುದಕ್ಕೆ ಎರಡು ಮುಖ, ಕನಸಿನಿಂದ ಎಚ್ಚರ ಆಗುವುದು ನಿದ್ರೆಯಿಂದ ಎಚ್ಚರ ಆಗುವುದು ಅಂತ. ಎಚ್ಚರ ಆಗಬೇಕಾದ್ರೆ ಒಂದು ಕನಸು ಬಿಡಬೇಕು, ನಿದ್ರೆ ಎಚ್ಚರ ಆಗುವುದು ಅಂದ್ರೆ ಎಚ್ಚರ ಇರುವುದು, ಎಚ್ಚರ ಇರುವುದಲ್ಲ ಎಚ್ಚರ ಆಗುವುದು ಅಂತ ಆಗಬೇಕಾಗಿದ್ರೆ ಮೊದಲು ಒಂದೋ ಕನಸಿನಲ್ಲಿ ಇರಬೇಕು ಅನ್ನೋದು ಅನ್ನಿಸ್ತದೆ, ಸ್ವಪ್ನ ಅಥವಾ ಸುಷುಪ್ತಿಯಿಂದ. ಅರ್ಥಾತ್ ವಿಶ್ವ ಯಾವುದರಿಂದ ಬರ್ತಾನೆ ಹಾಗಾದ್ರೆ ಒಂದೋ ತೈಜಸ್ಸಿನಿಂದ, ಸ್ವಪ್ನದಿಂದ ಬಂದ್ರೆ ತೈಜಸ್ಸಿನಿಂದ ವಿಶ್ವನ ಆವಿರ್ಭಾವ, ಇಲ್ಲ ಪ್ರಾಜ್ಞ ನಿದ್ರೆ ಅಲ್ಲಿಂದ. ಹಾಗಾದ್ರೆ ಪ್ರಾಜ್ಞ ಮತ್ತು ತೈಜಸ್ಸರು ಇವರಿಗೆ ಮೂಲ, ಅಂದ್ರೆ ಆ ರೂಪದಿಂದ ಈ ರೂಪ ಅಭಿವ್ಯಕ್ತವಾಗುತ್ತೆ.
ಭಗವಂತ ನಮ್ಮನ್ನು ಎಚ್ಚರ ತಪ್ಪಿಸುವ ಬಗ್ಗೆ ಹೇಗೆ ಅಂದ್ರೆ, ತನ್ನ ಮನವ ಮನ ವಿಷಯದೊಳಗಿರಿಸಿ, ಮೊದಲು ಮನಸ್ಸನ್ನು ವಿಷಯದ ಕಡೆ ಕಳಿಸ್ತಾನೆ. ಜಾಯದೋ ವಿಷಯ ಅನ್ನದೂ ಸಹ ಸಂಗಸ್ತೇಶು ಉಪಜಾಯತೆ, ಸಂಗಾತ್ ಸಂಜಾಯತೆ ಕಾಮ, ಕಾಮಾತ್ ಕ್ರೋಧೋ ವಿಜಾಯತೆ, ಕ್ರೋಧಾತ್ ಭವತಿ ಸಮೋಹ, ಸಮೋಹಾತ್ ಸ್ಮೃತಿ ವಿಭ್ರಮ, ಸ್ಮೃತಿ ಭ್ರಂಶಾತ್ ಬುದ್ಧಿನಾಶ, ಬುದ್ಧಿನಾಶ ವಿನಶ್ಯತಿ. ಇದು ಪ್ರೋಸೆಸ್, ಎಚ್ಚರದ ಪ್ರೋಸೆಸ್. ಅದನ್ನೇ ಹೇಳ್ತಾರೆ, ಮನ ವಿಷಯದೊಳಗಿರಿಸಿ. ಮೊದಲು ಮನಸ್ಸು ಯಾವುದೋ ಒಂದು ವಿಷಯದ ಕಡೆಗೆ ಹೋಗುತ್ತೆ. ಕಣ್ಣು ಒಂದು ರೂಪವನ್ನು ನೋಡುವುದು ಅಂದ್ರೆ, ಕಣ್ಣು ನೋಡುವುದಲ್ಲ, ಮನಸ್ಸಿನ ಮೂಲಕವೇ ನೋಡುತ್ತಾರೆ. ಬರೀ ಕಣ್ಣು ನೋಡಿದರೆ ಅದು ಬರೀ ಲೆನ್ಸ್, ಅದು ಮನಸ್ಸಿನ ಕಾಂಟ್ಯಾಕ್ಟ್ ಆದಾಗ ಕಣ್ಣಿನ ಮೂಲಕ ರೂಪವನ್ನು ಮನಸ್ಸು ಗ್ರಹಿಸುತ್ತದೆ. ಆಗ ಆ ಮನಸ್ಸು ವಿಷಯದಲ್ಲಿ ಹೋಯಿತು. ಯಾವುದೋ ಒಂದು ನಮ್ಮ ಮನಸ್ಸು ಇಂದ್ರಿಯಗಳ ಮೂಲಕ ಬೇರೆ ಬೇರೆ ವಿಷಯಗಳಾಗಿ ಹೋಗುತ್ತೆ. ಕಣ್ಣಿನ ಮೂಲಕ ರೂಪದ ಕಡೆಗೆ, ಕಿವಿಯ ಮೂಲಕ ಶಬ್ದದ ಕಡೆಗೆ, ಮೂಗಿನ ಮೂಲಕ ಗಂಧದ ಕಡೆಗೆ, ನಾಲಿಗೆಯ ಮೂಲಕ ರಸದ ಕಡೆಗೆ, ತ್ವಗೇಂದ್ರಿಯದ ಮೂಲಕ ಸ್ಪರ್ಶದ ಕಡೆಗೆ. ಹೀಗೆ ಮನಸ್ಸು ಹೊರಗಿನ ಇಂದ್ರಿಯಗಳ ಮೂಲಕ ವಿಷಯಗಳ ಕಡೆಗೆ ಹೋಯಿತು. ಆ ವಿಷಯದಲ್ಲಿ ಮನಸ್ಸು ನೆಟ್ಟಿತು. ಅದು ಬೇಕು. ಇದು ಮೊದಲು ಮನಸ್ಸನ್ನ ವಿಷಯದಲ್ಲಿ ಇರಿಸಿದ, ಆಮೇಲೆ ತುಳುಗುರುವಾಯ್ತು ಅಂತಾನೆ. ವಿಷಯವನ್ನೇ ಮನಸ್ಸಿನಲ್ಲಿ ಇರಿಸಿದಂತೆ ಅರಣ್ಯ ಅಂದ್ರೆ, ಆ ವಿಷಯದ ಬಯಕೆ ಮನಸ್ಸಲ್ಲಿ ಗಟ್ಟಿಯಾಗಿ ಕೂತ್ಬಿಟ್ಟಿತು. ಮೊದಲು ಮನಸ್ಸು ವಿಷಯದ ಕಡೆಗೆ ಹೋಯಿತು, ಆಮೇಲೆ ವಿಷಯ ಮನಸ್ಸಲ್ಲಿ ಬಂದು ಕೂತ್ಬಿಟ್ಟಿತು. ಅದೇ ವಿಷಯ, ಬೇರೆ ವಿಷಯ ಯೋಚನೆಯೇ ಇಲ್ಲ. ಅದು ಬೇಕು, ಅದನ್ನು ಏನಾದರೂ ಮಾಡಿ ಪಡೆಯಬೇಕು. ಮನದೊಳಗೆ ನೆರವಳಿಸಿ ಆ ಮತ್ತೆ ವಿಷಯದ ಚಿಂತನೆ, ಅದೇ ಯಾವುದೋ ಒಂದನ್ನು ಕಂಡ, ಅದು ಮನಸ್ಸು ಆ ವಿಷಯದ ಕಡೆಗೆ ಹೋಯಿತು. ಆಮೇಲೆ ಆ ವಿಷಯದ ಮನಸ್ಸೊಳಗೆ ಬಂದು ಕೂತ್ಬಿಟ್ಟು ಅದೇ ಬೇಕು, ಏನಾದ್ರು ಮಾಡಿದನ್ನು ಪಡಿಬೇಕು. ಬೇರೆ ಹಾಗೂ ಆದ್ರೆ ಅದೇ ಯೋಚನೆ. ಈಗ ಮೊದಲು ಮನಸ್ಸು ವಿಷಯದ ಕಡೆಗೆ ಹೋಗುತ್ತೆ, ಆಮೇಲೆ ವಿಷಯದ ಮನಸ್ಸಲ್ಲಿ ಬಂದು ಕೂತ್ಬಿಡುತ್ತೆ. ಇದು ಯಾರು ಇದನ್ನು ಮಾಡೋಣ? ಇದೇ ತತ್ ಗಚ್ಚದೀವ ಚಮನ. ಇದು ಪದ್ಮಾವತಾರ ಉಪನಿಷತ್ತು. ಪ್ರಜ್ಞೆಯಿಂದ ಯುಕ್ತಾಯುಕ್ತ ಚಿಂತೆಯನ್ನು ಕಳ್ಕೊಳ್ತಾರೆ, ಕಡೆಗೆ ಮಾಡಿದ್ದೇ ಸರಿ ಅಂತ
ಎಚ್ಚರ ತಪ್ಪಿಸಿ ವಿಷಯದಲ್ಲಿ ಮುಳುಗಿಸಿ ಬಿಡ್ತಾರೆ. ಯಾವುದರ ಬಗ್ಗೆ ನಾವು ಎಚ್ಚರವಾಗಿರಬೇಕು ಅದಕ್ಕೆ ಎಚ್ಚರವಿಲ್ಲದಂತೆ ಮಾಡಿಬಿಡ್ತಾರೆ. ಎಚ್ಚರದಲ್ಲಿ ಅಂತಾರೆ ಮನ ವಿಷಯದೊಳಗಿರಿಸಿ, ವಿಷಯವ ಮನದೊಳಗೆ ನೆಲೆಗೊಳಿಸಿ. ಆ ವಿಷಯ ಎಂಥದ್ದು ಏನು ಹೊಸದಲ್ಲ, ನಾವು ಯಾವಾಗಲೂ ನೋಡುವಂತಹದ್ದೇ ಮಾಮೂಲು. ಆದರೆ ಪ್ರತಿ ಬಾರಿಯೂ ಅದು ಹೊಸದಾಗಿ ರುಚಿಯಾಗಿ ಇನ್ನೂ ಬೇಕು ಇನ್ನೂ ಬೇಕು ಅಂತ ಅನ್ನಿಸುವಂತೆ ಅದರಲ್ಲಿ ಆಸೆಯನ್ನು ಮೂಡಿಸುತ್ತಾರೆ. ಒಂದು ನೂತನವು ವಾಸ್ತವಿಕವಾಗಿ ಯಾವುದೂ ಹೊಸತು ಇಲ್ಲ. ನಾವು ಯಾವುದೂ ನೋಡದೇ ಇದ್ದದ್ದನ್ನು ನೋಡಿದ್ದಲ್ಲ, ಇಂಥದ್ದು ಇನ್ನೊಂದು ನೋಡಿದ್ದೆ, ಇದು ನೋಡಲಿಲ್ಲ ಅಂತ ಮಾಡ್ತಾರೆ. ಆದರೆ ಒಂದು ಹೊಸತನವನ್ನು ಕಾಣುತ್ತೆ. ಹೊಸತನ ಕಾಣುವುದು ಯಾವಾಗ, ಯಾವುದು ನಮಗೆ ಹೆಚ್ಚು ಇಷ್ಟವಾಗುತ್ತೋ ಅದು ಇಷ್ಟ, ಅದು ಇಷ್ಟವಾಗಿರುವಷ್ಟು ಕಾಲವೂ ಹೊಸತಾಗಿ ಕಾಣುತ್ತೆ. ಇಷ್ಟವಲ್ಲ ಅಂತ ಕಾಲಕ್ಕೆ ಶುರು ಮಾಡಿದಾಗ ಹೊಸತು ಅಲಸಿದ್ದು ಶುರುವಾಗುತ್ತೆ. ಅದು ಬಳಸುವುದೂ ಇಲ್ಲ, ಅದು ಹೊಸದಾಗಿರುವುದೂ ಇಲ್ಲ. ಇವನಿಗೆ ಇಷ್ಟವಾದಾಗ ಅದು ಎವ್ರಿ ಡೇ ಇಟ್ ಈಸ್ ಫ್ರೆಶ್. ಅವನಿಗೆ ಅದರ ಆಸಕ್ತಿ ಹೋದಾಗ ಇಟ್ ಈಸ್ ವರ್ನ್ ಔಟ್. ಅದೇ ಏನಾಗುತ್ತೆ ಹಳತು, ಅದನ್ನ ಹಳತು ಆಗುವುದು ಅಂದ್ರೆ ಏನು? ಎಲ್ಲೋ ಹಳತೆ, ಎಲ್ಲೋ ಹೊಸತೆ. ನಿನಗೆ ಅದು ಇಷ್ಟವಾಗಿರುವಷ್ಟು ಕಾಲ ಅದು ಎವರ್ ಫ್ರೆಶ್. ಅದು ಹೊಸ ಹೊಸತಾಗಿ ಕಾಣುತ್ತೆ. ಅದರಲ್ಲಿ ಹೊಸ ಹೊಸ ಅಂಶಗಳನ್ನು ಕಂಡು ಮೆಚ್ಚುಗೆ. ಅದು ಇಷ್ಟ ಇಲ್ಲ ಅಂದಾಗ ಅದನ್ನ ಏನುಂಟು ಮಹಾ ಅಂತಾರೆ. ನನಗೆ ಏನು ಉಂಟು ಏನಿಲ್ಲ ಅನ್ನೋದು ಪ್ರಶ್ನೆ ಇಲ್ಲ, ನನಗೆ ಏನು ಕಾಣುತ್ತೆ ಅನ್ನೋದು ಪ್ರಶ್ನೆ. ಅದರಲ್ಲಿ ಪ್ರತಿ ಬಾರಿಯೂ ಹೊಸತನವನ್ನು ಕಾಣಿಸಿ ಆಹಾ ಇದು ರುಚಿ ಇದು ಹೊಸತು ಅಂತ ಅದರಲ್ಲಿ ಆಸಕ್ತಿಯನ್ನು ಹುಟ್ಟಿಸಿ ಸುಸಮೀಚೀನ ಇದು ವಸ್ತು ಇದು ಬಹಳ ಚೆನ್ನಾಗಿದೆ ಮತ್ತು ಆದ್ದರಿಂದ ಇದು ಉಪಾದೇಯ, ಇದು ನಾನು ಇದನ್ನು ಸ್ವೀಕರಿಸಬೇಕು, ಇದು ಬಳಸಬೇಕು, ಇದು ನನ್ನದಾಗಬೇಕು, ನನ್ನದಾಗಿಸಿಕೊಳ್ಳಬೇಕು ಎಂದು ಅರುತಿ ಹಾಗೆ ಬುದ್ಧಿ ಹುಟ್ಟಿಸಿ ಹಾಗೆ ಪ್ರೇರಣೆ ಮಾಡಿ ಅದರಲ್ಲೇ ಮುಳುಗಿಸಿಬಿಟ್ಟ. ಈ ಹೊರಗಿನ ಪ್ರಪಂಚ ಅದರಲ್ಲಿರ್ತಕ್ಕ ಯಾವ್ಯಾವುದೋ ವಸ್ತುಗಳು ಅದರಲ್ಲಿ ಆಸಕ್ತಿ ಅದನ್ನು ಪಡೆಯುವುದರ ಬಗ್ಗೆ ಪ್ರಯತ್ನ ಈ ಎಚ್ಚರದಲ್ಲಿ ಈ ಹೊರಗಿನ ಬಾಹ್ಯ ಪ್ರಪಂಚದಲ್ಲೇ ನಮ್ಮನ್ನು ಮುಳುಗಿಸಿ ನಿಜವಾದ ಸತ್ಯದ ಬಗೆಗೆ ಎಚ್ಚರವೇ ಇಲ್ಲದಂತೆ ಮಾಡಿಬಿಟ್ಟ. ಕನಸಿನಾದರೂ ಹೋಗ್ಲಿಪ್ಪ ಅವನು ವಿಶ್ವ ಹೀಗೆ ಮಾಡಿದ ಕೈಜಸಾದರೂ ನಮಗೆ ಕನಸಲ್ಲಾದರೂ ಸತ್ಯದ ದರ್ಶನ ಆಗಬೇಕಾದ್ರೆ ಕನಸಿನಲ್ಲೂ ಸತ್ಯದ ಯೋಚನೆ ಬರದ ಮಾಡಿಬಿಟ್ಟು. ಕನಸಿನಾದರೂ ತನ್ನ ಪಾದದ ನೆರವನೀಯದೆ, ಯಾಕೆಂದ್ರೆ ಕನಸು ಬೀಳುವುದು ಅಂದ್ರೆ ಏನು? ಎಕ್ಸೆಪ್ಷನಲ್ ಡ್ರೀಮ್ಸ್ ಇದ್ದಾವೆ. ಅದು ಬೇರೆ, ನಾನು ಮೊನ್ನೆ ಹೇಳಿದ್ರೆ ಮೂರು ತರದ ಕನಸುಗಳಿವೆ. ಸಹಜವಾದ ಕನಸುಗಳು ಅಂದ್ರೆ ನಾವು ಎಚ್ಚರದಲ್ಲಿ ಏನನ್ನ ಯೋಚಿಸುತ್ತೇವೆ, ಮಾಡ್ತೇವೆ, ಬಯಸ್ತೇವೆಯೋ ಅದೇ ಕನಸಿನಲ್ಲಿ ಕಾಣುವುದು. ಎಚ್ಚರದಲ್ಲಿ ಅನುಭವ ಆಗದೇ ಇದ್ದದ್ದು ಕನಸಿನಲ್ಲಿ ಆಗುದೇ ಇಲ್ಲ. ಹಾಗಾಗಿ ಎಚ್ಚರದಲ್ಲಿ ನಾವು ಭಗವಂತನ ಬಗೆಗೆ ಎಚ್ಚರ ಆಗದೇ ಇದ್ರೆ ಕನಸಿನಲ್ಲಿಯೂ ಭಗವಂತ ಕಾಣಿಸುವುದಿಲ್ಲ. ಎಚ್ಚರದಲ್ಲಿ ಕನಸು ಕಾಣ್ತಾ ಇದ್ರೆ ಎಲ್ಲೋ ಒಂದ್ ದಿವಸ ಕನಸಲ್ಲಿ ಆದ್ರೂ ಬದಲಿಗೆ ಹೋಗ್ಬಹುದು, ಅದ್ರ ಬದಲಿಗೆ ಹೋಗಿ ಅಂತ ಕನಸು ಬಿಡ್ಬಹುದು. ಯಾಕಂದ್ರೆ ಹಗಲೆಲ್ಲ ಅದೇ ಯೋಚಿಸ್ತಾ ಇದ್ದದ್ದು, ಅದೇ ಡ್ರೀಮ್ ಆಗಿ ಕಾಣುತ್ತೆ. ಅದೇ ಹಗಲೇ ಯೋಚಿಸಿದ ಪರಿಣಾಮ ಬದಲಿಗೆ ಹೋದಾಗ ಕನಸು ಬಿಡ್ಬಹುದು, ಕಾಶಿಗೆ ಹೋದಾಗ ಕನಸು ಬಿಡ್ಬಹುದು, ಉಡುಪಿಗೆ ಹೋದಾಗ ಕನಸು ಬಿಡ್ಬಹುದು, ತಿರುಪತಿ ಹೋದ ಶ್ರೀನಿವಾಸ ದರ್ಶನ ಮಾಡಿದಂತ ಕನಸು ಬಿಡ್ಬಹುದು. ಹಗಲು ಇಡೀ ಅವನು ಭಗವಂತನ ಯೋಚನೆಯೇ ಒಂದು ಕ್ಷಣವೂ ಮಾಡದೇ ಇದ್ರೆ ರಾತ್ರಿ ಕನಸಿನಲ್ಲಿ ಭಗವಂತ ಯಾಕೆ ಬರ್ತಾನೆ? ಅದರಿಂದ ಎಚ್ಚರದಲ್ಲಿ ಭಗವಂತನ ಎಚ್ಚರ ತಪ್ಪಿಸಿ ಕನಸಿನಲ್ಲಿಯೂ ಭಗವಂತನ ನೆನಪು ಬಾರದ ಹಾಗೆ ಮಾಡಿಬಿಡ್ತಾರೆ. ಅದು ಕನಸಿನಲ್ಲಿ ನೆನಪಾರದ ಮಾಡ್ತಾ ಇಷ್ಟ ಅಲ್ಲ ಇವನೇ ಅವಿರುದ್ಧ. ಎಚ್ಚರದಲ್ಲಿ ಭಗವಂತನ ಎಚ್ಚರ ಕೊಟ್ಟರೆ ಕನಸಿನಲ್ಲಿ ಅವನು ಬರ್ತಿತ್ತು. ಕನಸಿನಲ್ಲಿ ಕೂಡ ನನ್ನ ಪಾದದ ಸ್ಮರಣೆ ನಿನಗೆ ಬರಬಾರದು ಅಂತ ತೀರ್ಮಾನ ಮಾಡಿಬಿಟ್ರೆ ಅವನು ಎಚ್ಚರದಲ್ಲಿ ಪೂರ್ತಿ ಎಚ್ಚರ ತಪ್ಪಿಸಿಕೊಡ್ತಾನೆ. ನಾವು ಮನಸ್ಸಿನಲ್ಲಿ ಯಾವುದನ್ನು ಗಾಢವಾಗಿ ಚಿಂತಿಸಿದೆವೋ ಅದು ಕನಸಿನಲ್ಲಿ ಬರುವಂತಹ ಒಂದು ಮುಖ. ಇದಕ್ಕೆ ಅಪವಾದವಾಗಿ ಒಂದಿದೆ, ಯಾವ ಕ್ಷಣದಲ್ಲೂ ದೇವರನ್ನು ಯೋಚಿಸದೇ ಇದ್ದವ, ದೇವರನ್ನ ಮರೆತು ಬದುಕಿದವ, ಒಂದು ದಿವಸ ಕನಸಿನಲ್ಲಿ ದೇವರನ್ನು ಕಂಡು ಮರುದಿವಸದಿಂದ ಭಕ್ತನಾಗಬಹುದು. ಇದೆ ಎಕ್ಸೆಪ್ಷನ್. ಅವನಿಗೆ ಅವನು ಎಚ್ಚರ ಮಾಡಿಸಬೇಕಾಗಿತ್ತು ಭಗವಂತನಿಗೆ. ಅದಕ್ಕೆ ಎಚ್ಚರದಲ್ಲಿ ಎಚ್ಚರ ಆಗಲಿಲ್ಲ, ಕನಸಲ್ಲಿ ಎಚ್ಚರಗೊಳಿಸಿಬಿಡ್ತಾನೆ. ಆ ಕನಸಿನಲ್ಲಿ ಯಾವುದೋ ಒಂದು ದರ್ಶನ ಆಗಿ ಅಯ್ಯೋ ಹೀಗಾಗೋಯ್ತಲ್ಲ, ನಾನು ಇದನ್ನು ಮರೆತು ಬಿಟ್ಟು ಇಷ್ಟು ಕಾಲ ಬದುಕಿದನಲ್ಲ ಅಂತ ಬೆಳಗಾತ ಇದ್ದಾಗ ಬೇರೆ ಮನುಷ್ಯನಾಗಿಬಿಡ್ತಾನೆ. ಇದು ಉಂಟು ಇಲ್ಲ ಅಂತಲ್ಲ, ಆದರೆ ಸಾಮಾನ್ಯ ಸ್ಥಿತಿ ಏನು? ಎಚ್ಚರದಲ್ಲಿ ನಾವು ಭಗವಂತನ ಬಗೆಗೆ ಎಚ್ಚರ ಆಗದೇ ಇದ್ರೆ ಕನಸಿನಲ್ಲೂ ಭಗವಂತ ಕಾಣಿಸುವುದಿಲ್ಲ. ಅದು ಅವನು
ಎಚ್ಚರದಲ್ಲಿ ಎಂದಾದರೂ ಎಚ್ಚರ ಆಗಿರಬೇಕು, ಕರೆಸ್ತೇ ಮಾಡಬೇಕಾಗಿ ಈ ಜನ್ಮದಲ್ಲಿ ಆದರೆ ಹಿಂದಿನ ಜನ್ಮದಲ್ಲಿ ಆದರೂ ಬದುಕುವಂತ ಬಗ್ಗೆ ಬಹಳ ಎಚ್ಚರವಾಗಿ ಬದುಕಿದ್ದೆ. ಯಾವುದೋ ಪ್ರಾರಂಭದಿಂದ ಈ ಜನ್ಮದಲ್ಲಿ ಬಹಳ ವರ್ಷ ಮರೆತರೂ ಕನಸಿನಲ್ಲಿ ಆದರೂ ಮತ್ತೆ ಎಚ್ಚರ ಮಾಡಿಸ್ತೇನೆ. ಅದಕ್ಕೆ ಅಜಾಬಿಡ ಕಷ್ಟ. ಅಜಾಬಿಡ ಒಂದು ಕ್ಷಣವೂ ದೇವರನ್ನು ಯೋಚನೆ ಮಾಡಿದವನ. ಹಾಗಂತ ದೇವರ ಬಗ್ಗೆ ಗೊತ್ತಿಲ್ಲದೆ ಇದ್ದವನಲ್ಲ. ಒಳ್ಳೆ ವೈದಿಕರ ಮನೆಯಲ್ಲಿ ಹುಟ್ಟಿದವ, ವೇದಶಾಸ್ತ್ರಗಳನ್ನು ಓದಿದವ, ಸದಾಚಾರ ಸಂಪನ್ನರಾದ ತಂದೆ ತಾಯಿಯಂದರ ಜೊತೆಗೆ ಬೆಳೆದು ಟ್ರೈನ್ ಆದವ, ಎಲ್ಲ ಆದವ. ಒಂದು ದಿವಸ ಇದೆಲ್ಲ ಬಿಟ್ಟು ಅಪ್ಪ ಅಮ್ಮನನ್ನು ಬಿಟ್ಟು ತಾನು ಮದುವೆ ಆದ ಹೆಂಡತಿಯನ್ನು ಬಿಟ್ಟು ಒಬ್ಬ ವೇಶ್ಯ ಜೊತೆಗೆ ಸಂಸಾರ ಮಾಡಿ ಶುರುವಾಗಿದೆ. ಹಾಗಾದ್ರೆ ವೇಶ್ಯ ಜೊತೆಗೆ ಸಂಸಾರ ಮಾಡಿದ ಮೇಲೆ ಎಲ್ಲವನ್ನು ತಂದೆ ತಾಯಿ ಹೆಂಡತಿಯನ್ನ ಅಷ್ಟೇ ಮರೆತದಲ್ಲ, ದೇವರನ್ನು ಮರೆತು ತನ್ನ ಸದಾಚಾರವನ್ನು ಮರೆತು ಮಾಡಬಾರದನ್ನು ಮಾಡಿದ, ಕುಡಿಯಬಾರದನ್ನು ಕುಡಿದ, ತಿನ್ನಬಾರದನ್ನು ತಿಂದ, ಎಲ್ಲ ಕಳವು ಮಾಡಿದ, ಸುರಾಪಾನ ಮಾಡಿದ, ಮಾಂಸ ಭಕ್ಷಣೆ ಮಾಡಿದ, ಅವರು ಮಾಡದ ಅನಾಚಾರ ಇಲ್ಲ. ಅದು ಎಂಥ ಸಚೇತನ. ಅಂದ್ರೆ ಹಾಗಾದ್ರೆ ನಾವು ಕೂಡ ಮಾಂಸ ಭಕ್ಷಣೆ ಮಾಡಿದ್ರು ಸಚೇತನ ಕುಡಿಬಹುದು ಅಂತ ಕೆಲವರು ಯೋಚನೆ ಮಾಡಬಹುದು. ಹಾಗಲ್ಲ, ಮಾಂಸ ಭಕ್ಷಣೆ ಮಾಡುವುದೆಲ್ಲ ಸಚೇತನ ಸಚೇತನರು ಅಕಸ್ಮಾತ್ ಆಗಿ ಮಾಂಸ ಭಕ್ಷಣೆ ಮಾಡಿದ್ರು ಕೊನೆ ಪಶ್ಚಾತ್ತಾಪ ಬರುವಂತಹ ಗಳಿಗೆ ಅವರ ಜೀವನದಲ್ಲಿ ಬರುತ್ತೆ. ಹಾಗೆ ಅವನು ಏನು ಎಚ್ಚರವೇ ಇಲ್ಲದೆ 80 ವರ್ಷದ ತನಕ ಬದುಕಿದ ನೋಡಿ, 80 ವರ್ಷ ತನಕ ದೇವರನ್ನು ಮರೆತು ಬದುಕಿದ. ಅವನು ಪ್ರಾಯ ಸುಮಾರು 15-20 ವಯಸ್ಸಿನಲ್ಲಿ ದೇವರು ಸುದ್ದಿ ಬಿಟ್ಟಿದ್ದಾನೆ, ಈ ರಡೇ ಬೇಡ ಅಂತ ವೇದ ಪುರಾಣ ಎಲ್ಲ ಕೈಬಿಟ್ಟು 80 ವರ್ಷ ವಯಸ್ಸಾಗುವ ತನಕ ಯಾವ ರೀತಿಯ ದೇವತ್ವ, ದೇವರು, ಅನ್ಯನು, ಪರಲೋಕ, ಧರ್ಮ, ಪುಣ್ಯ ಇದರ ಕಲ್ಪನೆಯನ್ನೇ ಮರೆತು ಬದುಕಿದ. ಆದರೆ ಅದು ಮರೆಯುವುದು ಹೇಗೆ? ಅವನ ಸುತ್ತ ಪ್ರಜ್ಞೆಯಲ್ಲಿ ಗಾಢವಾಗಿ ಕೂತಿದ್ದಾನೆ ಭಗವಂತ. ಆದ್ದರಿಂದ 80 ವರ್ಷದ ನಂತರ ಅವನಿಗೆ ಕನಸಿನಲ್ಲಿ ಭಗವಂತ ಕಾಣಿಸಿಕೊಂಡ. ಭಗವಂತನ ದೂತರು ಕಾಣಿಸಿಕೊಂಡ. ಅವನು ನಾರಾಯಣ ಸ್ಮರಣೆ ಮಾಡ್ತಾ ಇದ್ದಾನಯ್ಯಾ, ಅವನ ಯೋಗ್ಯ, ಅವನು ವೈಕುಂಠ ಹೋಗಬೇಕಾದ ಮಾತ್ರ ದೇವದೂತರು ಹೇಳಿದ್ರು ಅಂತ ಅವನು ಕನಸಿನಲ್ಲಿ ಕಂಡ. ಎಚ್ಚರ ಆಯ್ತು. ಅವನು ಸಾಯ್ತಾನೆ ಅಂತ ಹೇಳ್ಕೊಂಡು ತಿಳ್ಕೊಂಡಿದ್ದ, ಸತ್ತೇ ಹೋಗ್ತೇನೆ ಅಂತ, ಸತ್ತೇ ಹೋಗ್ತೇನೆ ಅಂತ ಮಗನನ್ನು ಕರೆದಿದ್ದ. ನಾರಾಯಣ ಅಂತ ಕೂಗಿತ್ತು, ಅವನು ಕೂಗಿತ್ತು ಮಗನನ್ನು, ಕೊನೆಯ ಮಗ ನೋಡಿ ಇದು ಅಂತ ಭಾಷೆ. ಅವನ ಮಗನಿಗೆ ನಾರಾಯಣ ಅಂತ ಯಾಕಿಟ್ಟ ಹೆಸರು? ಯಾಕೆಂದ್ರೆ ಎಲ್ಲರೂ ಸುಪ್ತ ಪ್ರತಿ ಅಂದ್ರೆ ನಾರಾಯಣ ಕಾಡ್ತಾನೇ ಇದ್ದಾನೆ, ಅವನನ್ನು ನಾರಾಯಣನ ಮರಿಲಿಕ್ಕೆ ಆಗ್ತಾ ಇಲ್ಲ. ಅದಕ್ಕೆ ಮಗನಿಗೆ ಯಾಕೆ ಹೆಸರು ಇಟ್ಟಿದ್ದಾನೆ? ಮಗನಿಗೆ ಯಾಕೆ ಹೆಸರು ಇಟ್ಟ? ಅದು ದೇವರ ಹೆಸರು ಅಂತ ಇಟ್ಟ. ಹಾಗಾಗಿ ಒಳಗಿನಿಂದ ಸುಪ್ತ ಪ್ರತಿಯಲ್ಲಿ ನಾರಾಯಣ ಅವನು ಕೂತು ಬಿಟ್ಟಿದ್ದಾನೆ. ಇದು ಮನದಲ್ಲಿ ವಿಷಯವ ಮನದೊಳಗೆ ನೆಲೆಗೊಳಿಸಿದ್ದ, ಅಲ್ಲಿ ಭಗವಂತ ಮನದಲ್ಲಿ ನೆಲೆಗೊಂಡು ಬಿಟ್ಟಿದ್ದಾನೆ. ಅದರ ಮೇಲೆ ಎಲ್ಲ ಬೇರೆ 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 ಆವರಣಗಳನ್ನು ತುಂಬಿಕೊಂಡಿದ್ದಾನೆ. ಆದರೆ ಅವೆಲ್ಲ ಆವರಣಗಳೆಲ್ಲ ತುಂಬಿದ್ರು ಕೂಡ ಒಳಗಿರತಕ್ಕ ನಾರಾಯಣ ಕೂತೇ ಇದ್ದಾನೆ ಒಳಗೆ ಮನದಲ್ಲಿ. ಅದು ಸುಪ್ತಿಯಿಂದ ಜಾಗೃತವಾಗಿ ಮರುದಿವಸದಿಂದ ಬೇರೆ ಮನುಷ್ಯನಾಗಿಬಿಟ್ಟ. ಸಾಯಿಲ್ಲ, ಎಚ್ಚರ ಆಯ್ತು. ಎಚ್ಚರದಾಗ ಕನಸು ಬಿತ್ತು. ಏನು ಕನಸು ಬಿತ್ತು? ಭಗವಂತನ ದೂತರು ಬಂದು ನನ್ನನ್ನು ಕರ್ಕೊಂಡು ಹೋಗ್ತಾನೆ ಅಂತ ಬಂದರು. ಕರ್ಕೊಂಡು ಹೋಗ್ತಾನೆ ಅಂತ ಯಾಕೆ ಅಂದ್ರೆ ನಾರಾಯಣ ಅಂತ ಕರೆದ, ಅವನು ಮಗ ಆದವನ್ನದು ಯಾಕೆ? ಅವನು ಬಾಯಿ ನಾರಾಯಣ ಹೊಟ್ಟ ಬಂತಲ್ಲ ಅಂತ ಹೇಳಿಬಿಟ್ಟು. ಅಯ್ಯೋ, ಮಗನ ನೆನಪಿನಿಂದ, ದೇವರ ನೆನಪೇ ಇರಲಿಲ್ಲ ನನಗೆ, ಮಗನ ನೆನಪಿನಿಂದ ನಾರಾಯಣ ಅಂತಂದೆ ನಾನು, ಆದರೂ ನನ್ನನ್ನು ಉದ್ಧಾರ ಮಾಡಬೇಕು ಅಂತ ಭಗವಂತ ಬಯಸಿದ. ಯುದ್ಧ ಕಂಡು ಒಂದು ಕಂಡು ಹೋಯಿತು, ಪರಿವರ್ತನೆ ಆಗೋಯ್ತು ಅವನ ಜೀವನದಲ್ಲಿ. ಮತ್ತೆ 10 ವರ್ಷ ನಿರಂತರವಾಗಿ ನಾರಾಯಣನನ್ನೇ ಮಗನನ್ನು ಮರೆತು ಧ್ಯಾನ ಮಾಡಿದ. 10 ವರ್ಷ ನಿರಂತರವಾಗಿ ಭಗವಂತನ ಧ್ಯಾನ ಮಾಡಿದ್ರು ನಿಜವಾಗಿರ್ತಕ್ಕಂಥ ಸಾವು ಬಂದು ಅವನು ಸದ್ಗತಿಯನ್ನು ಪಡೆದ. ಹೀಗೆ ಎಲ್ಲೋ ಅವನ ಜೀವಮಾನದಲ್ಲೆಲ್ಲ ಎಚ್ಚರದಲ್ಲಿ ಯೋಚನೆ ಮಾಡಿದ ಸಂಗತಿ ಕೂಡ ಕನಸಿನಲ್ಲಿ ಕಾಣಬಹುದು. ಅದಕ್ಕೆ ಹಿಂದಿನ ಜನ್ಮದಲ್ಲಿ ಆದರೂ ಅದಕ್ಕೆ ಆ ಬಗ್ಗೆ ಅವನು ಎಚ್ಚರ ಆಗಿರಬೇಕು. ಎಲ್ಲೋ ಒಮ್ಮೆ ಅದು ಒಳಗೆ ಸ್ಟೋರ್ ಆಗದೇ ಬರುವುದಿಲ್ಲ ಕೊನೆಗೆ. ಹಿಂದಿನ ಜನ್ಮದಲ್ಲಿ ನಾವು ಅನುಭವಿಸಿದ್ದು ಕನಸಿನಲ್ಲಿ ಬರುತ್ತೆ. ಹಾಗೆ ಭಗವಂತ ಹಿಂದಿನ ಜನ್ಮದಲ್ಲಿ ಬಹಳ ಸಾಧನೆ ಮಾಡಿದ ಜೀವ, ಬಾಲ್ಯದಲ್ಲಿ ಈ ಜನ್ಮದಲ್ಲೇ 10-20 ವರ್ಷಗಳ ಕಾಲ ತಂದೆ ತಾಯಿಯ ಜೊತೆಗೆ ಸಾಧನೆ ಮಾಡಿದ ಜೀವ, ಶಾಸ್ತ್ರ ಓದಿದ ಜೀವ, ಆ ಸಂಸ್ಕಾರ ಒಳಗಿನಿಂದ ಅದು ಸ್ಫೋಟವಾಯಿತು. 60 ವರ್ಷದ ನಂತರ ಅದು ಬಿಟ್ಟದ್ದು ಸ್ಫೋಟವಾಯಿತು. ಹಾಗೆ ಆಗುವುದು ವಿರಳ. ಇಲ್ಲದೇ ಇದ್ರೆ ಏನು? ಯಾವುದು ಎಚ್ಚರದಲ್ಲಿ ನಾವು ಗಾಢವಾಗಿ ಹಚ್ಚಿಕೊಂಡೆವು ಅದರಂತೆ ರೂಪಾಂತರಗಳು ಕನಸಿನಲ್ಲಿ ಕಾಣುತ್ತೆ. ಆದ್ದರಿಂದ ಕನಸಿನಾದರೂ ತನ್ನ ಪಾದದ ನೆಲವನೀಯದೆ ಎಚ್ಚರದಲ್ಲಿ ಭಗವಂತನ ಪಾದವನ್ನು ಧ್ಯಾನ ಮಾಡಿದ್ದರೆ ತಾನೇ ಕನಸಿನಲ್ಲಿ ಕಾಣುವುದು. ಕನಸಿನಲ್ಲೂ ದೇವರ ಬಗ್ಗೆ ಯೋಚನೆ ಇಲ್ಲದೆ ಎಚ್ಚರ ಕನಸು ಮತ್ತಿದ್ರೆ ಅಲ್ಲಿ ದೇವರ ನೆನಪಡುವುದು ಅಂತ ಒಂದು ಕ್ರಮವೇ ಇಲ್ಲ. ಹಾಗಾದ್ರೆ ಏನು ಎಚ್ಚರದಲ್ಲೂ ಇಲ್ಲ, ನಿದ್ರೆಯಲ್ಲೂ ಇಲ್ಲ, ನಿದ್ರೆಯಲ್ಲೂ ಇಲ್ಲ, ಭಗವಂತನ ಅಳಿವೇ ಇಲ್ಲದೆ 3 ಅವಸ್ಥೆಗಳನ್ನು ಅನುದಿನ ಅನುಭವಿಸಿಕೊಂಡು
ಅನುಭವಿಸುವುದು ಸ್ಥೂಲ ವಿಷಯವ. ತಾನು ಎಲ್ಲರೊಳಗೆ ಇದ್ದು ಈ ರೀತಿ ಅನುಭವವನ್ನು ಕೊಡುತ್ತಾನೆ ಮತ್ತು ಆ ಬಾಹ್ಯ ಪ್ರಪಂಚದ ಅನುಭವ ಜೀವ ಏನು ಅನುಭವಿಸ್ತಾನೆ, ಆ ಸ್ಥೂಲ ಪ್ರಪಂಚದಲ್ಲಿ ಇರತಕ್ಕಂತಹ ಅದರ ಸೂಕ್ಷ್ಮ ಭಾಗ ಏನು ಸುಖಾಂಶ ಇದೆ ಅದನ್ನು ತಾನು ಅನುಭವಿಸ್ತಾನೆ. ಅವನು ಇವನ ಜೊತೆಗೆ ಎಚ್ಚರದ ಸುಖ ಭೋಗವನ್ನು ಮಾಡ್ತಾ ಜೀವನಿಗೆ ಎಚ್ಚರದಲ್ಲಿ ತನ್ನ ಬಗೆಗೆ ಎಚ್ಚರ ತಪ್ಪಿ ಬದುಕುವಂತೆ ಮಾಡ್ತಾ ಸ್ಥೂಲ ವಿಷಯ ವಿಶ್ವನೆಂದೆನಿಸಿ ಅವನು ವಿಶ್ವದ ಆವಿಷ್ಕಾರ ಹೊರತು ವಿಶ್ವನಾಮಕನಾದ ಭಗವಂತನ ಆವಿಷ್ಕಾರವೇ ಇಲ್ಲ ಬದುಕಿನಲ್ಲಿ. ಭಗವಂತನನ್ನು ಮರೆಯುವಂತೆ ಮಾಡಿ ವಿಶ್ವದ ಅರಿವೇ ಅವರಿಗೆ ಹೆಚ್ಚಾಗಿ ಅದೇ ಮಹತ್ವದ ಸಂಗತಿ ಅದೇ ಸರ್ವಸ್ವ ಅಂತ ಭ್ರಮಿಸುವಂತೆ ಮಾಡಿ ಬಿಡ್ತಾನೆ ಈ ವಿಶ್ವನಾಮಕ ಭಗವಂತ, ಈ ಅನಿರುದ್ಧ ನಾಮಕ ಭಗವಂತ. ಇದು ಸಾಮಾನ್ಯ ಸಂಗತಿ, ಹಾಗೆಯೇ ಮಾಡ್ತಾನೆ ಅಂತ ಅರ್ಥ ಅಲ್ಲ. ಯಾರಿಗೆ ಭಗವಂತನ ಪ್ರಜ್ಞೆ ಜಾಗೃತವಾಗತಕ್ಕಂತಹ ಕಾಲ ಪಕ್ವವಾಗಿದೆ ಅವರಿಗೆ ಭಗವಂತನ ಅರಿವನ್ನೂ ಕೊಡ್ತಾನೆ. ತೀವ್ರವಾದ ಭಗವಂತನ ಎಚ್ಚರವನ್ನೇ ಎಚ್ಚರದ ಉದ್ದಕ್ಕೂ ಬರಬಹುದು ಅಥವಾ ಆಗೊಮ್ಮೆ ಈಗೊಮ್ಮೆಯೂ ಕೊಡಬಹುದು, ಕೊಡದೇ ಇರಬಹುದು. ಇದು ಹೀಗೇ ಮಾಡ್ತಾನೆ ಅಂತಲ್ಲ. ಆದರೆ ಸಾಮಾನ್ಯವಾಗಿ ಮನುಷ್ಯರು ಎಚ್ಚರವಾಗಿರುವುದನ್ನು ನಾನು ಅಡಕ ಮಾಡುದು. ಎಚ್ಚರವಾಗಿರುವುದು ಅಂದ್ರೆ ಎಚ್ಚರ ಕಳ್ಕೊಳ್ಳುವುದಲ್ಲ ವಿನಯ, ಏನ್ ದೊಡ್ಡ ಸಂಗತಿ ಇದೆ. ಸಾಮಾನ್ಯ ಜನರು ಎಚ್ಚರವಾಗಿರುವುದು ಅಂದ್ರೆ ಏನು, ಎಚ್ಚರವಾಗಿರುವುದು ಅಂದ್ರೆ ಭಗವಂತನ ಬಗ್ಗೆ ಎಚ್ಚರ ಕಳ್ಕೊಳ್ಳುವುದು ಅಂತ ಅರ್ಥ. ಎಚ್ಚರವಾಗಿರುವುದು ಬೆಳೆಯುವ ಸಂಜೆ ತನಕ ಏನೇನೋ ಮಾಡಿದೆವು ಕಾರ್ಬಾರು, ದೇವರ ಬಗ್ಗೆ ಒಂದು ಕ್ಷಣವಾದರೂ ಪುರುಸೋದಿತ್ತು ನಮಗೆ ಇರಲಿಲ್ಲ. ಹಾಗಾದ್ರೆ ಎಚ್ಚರವಾಗಿರುವುದು ಅಂದ್ರೆ ಭಗವಂತನ ಬಗ್ಗೆ ಎಚ್ಚರ ತಪ್ಪುವುದು ಅಂತ ಅರ್ಥ. ಎಚ್ಚರ ತಪ್ಪುವುದು ಅಂದ್ರೆ ಹೇಗೆ, ಅವನು ಬಾಹ್ಯದಲ್ಲಿ ಎಚ್ಚರ ಕೊಟ್ಟವನೇ ಒಳಗಿದ್ದ ಎಚ್ಚರ ತಪ್ಪಿಸಿದ ಅದು ಅವನದೇ ಕ್ರಿಯೆ ಅಂತ. ಇದು ಸಾಮಾನ್ಯವಾದ ಮಾತು, ಎಲ್ಲರಿಗೂ ಹೀಗೆ ಅಲ್ಲ. ಎಚ್ಚರದಲ್ಲೂ ಭಗವಂತನ ಬಗ್ಗೆ ಎಚ್ಚರವಾಗಿರಬಹುದು ಅಥವಾ ಆಗೊಮ್ಮೆ ಇಗೊಮ್ಮೆ ಇರಬಹುದು, ಇದೆಲ್ಲ ವಿಧವೂ ಇದೆ. ಸ್ಥೂಲವಾಗಿರತಕ್ಕಂಥ ಮಾತು ಹೀಗೆ ಮನ ವಿಷಯದೊಳಗಿರಿಸಿ, ವಿಷಯವ ಮನದೊಳಗೆ ನೆಲೆಗೊಳಿಸಿ ಒಂದು ನೂತನವು ಸುಸಮೀಚೀನವಿದು ಉಪಾದೇಯವೆಂದರೂಪಿ ಕನಸಿಲಾದರೂ ತಂಡಪಾದದ ನೆನಪನಿಯದೇ ಸರ್ವರೊಳಗಿದ್ದು ಅನುಭವಿಸುವನು ಸ್ಥೂಲ ವಿಷಯವ. ಈ ರೂಪಕ್ಕೆ ವಿಶ್ವನಾಮಕ ರೂಪ ಅಥವಾ ವೈಶ್ವಾನರ ರೂಪ ಅಥವಾ